ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ರೂಪ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ಚೂಡಿದಾರ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಬಟ್ಟೆ ಇರುತ್ತಲ್ಲ ಇದನ್ನು ಓಪನ್ ಮಾಡಿಬಿಟ್ಟು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತಲ್ಲ ಅದನ್ನು ಪ್ರೆಸ್ ಮಾಡ್ಕೋಬೇಕು ಹಾಗೆ ನನ್ನ ಇನ್ನೊಂದು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕಟ್ಟಿಂಗ್ಸು ಮತ್ತು ಸ್ಟಿಚಿಂಗ್ಸು ಇದ್ದೀನಿ ನೋಡಿ ಈ ಥರ ಓಪನ್ ಮಾಡ್ಕೊಂಡಿದೀವನ ಇದು ಎರಡು ಮೀಟರ್ ಇದೆ ಈ ಥರ ಫೋಲ್ಡಿಂಗ್ ಇದೆ ಇದು ಎರಡು ಮೀಟರು ಫೋಲ್ಡಿಂಗು ಇಲ್ಲಿ ಓಪನ್ ಇದೆ ನಾಲ್ಕು ಲೇಯರು ಕಾಣಿಸ್ತಾ ಇದೆಯಲ್ಲ ಈ ಥರ ಇಟ್ಕೋಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಲೇಯರ್ಸ್ ಇದೆ ಇಲ್ಲಿ ಈ ಕಡೆ ಒಂದು ಫೋಲ್ಡಿಂಗ್ ಇದೆ ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಜನ ಬಿಗ್ನರ್ಸ್ ಇದ್ದೀರಿ ಹಾಗಾಗಿ ಈ ಥರ ಇದ್ದೀನಿ ಯಾವ ರೀತಿ ಬಟ್ಟೆ ಹಾಕ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಇದು ಉದ್ದ ಈಗ ಡ್ರೆಸ್ಸಿನ ಉದ್ದ ಎಷ್ಟಿರುತ್ತೆ ಅಳತೆ ಮಾಡ್ಕೊಳ್ಳಿ ಅದಕ್ಕೆ ನಾನಿಲ್ಲಿ ಎರಡು ಇಂಚು ಎಕ್ಸ್ಟ್ರಾನ ತೊಗೊಳ್ತಾ ಇದ್ದೀನಿ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೋಬೋದು ಇಲ್ಲಾಂದರೆ ಎರಡು ಇಂಚು ಎಕ್ಸ್ಟ್ರಾ ತೊಗೋಬೋದು ಮೂವತ್ತೇಳು ತರ್ಟಿ ಸೆವೆನ್ ಇಂಚು ಉದ್ದ ಇದೆ ಅದಕ್ಕೆ ಎರಡು ಇಂಚು ಎಕ್ಸ್ಟ್ರಾ ತರ್ಟಿ ನೈನ್ ಇಂಚ್ಗೆ ಮಾರ್ಕನ್ನು ಹಾಕ್ಕೊಳ್ಬೇಕು ಇಲ್ಲಿದ್ದ ತರ್ಟಿ ನೈನು ಮೂವತ್ತೊಂಬತ್ತು ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಬೇಕು ಇಲ್ಲಿ ಕೆಳಗಡೆ ಒಂದೂವರೆ ಇಂಚಿನಷ್ಟು ಮಡಚಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ ಅಲ್ಲಿ ಹೋಗುತ್ತೆ ಮೇಲುಗಡೆ ಶೋಲ್ಡರ್ ಹತ್ರ ಅರ್ಧ ಇಂಚ್ ಹೋಗುತ್ತೆ ಹಾಗಾಗಿ ಎರಡು ಇಂಚ್ ಬೇಕಾಗುತ್ತೆ ಈಗ ಚೆಸ್ಟು ಸುತ್ತಳತೆ ಎಷ್ಟಿರುತ್ತೆ ನೋಡ್ಕೊಳ್ಳಿ ಇಲ್ಲಿ ತರ್ಟಿ ಸಿಕ್ಸ್ ಸೈಜ್ ಆಗಿರೋದ್ರಿಂದ ನಾಲ್ಕರಿಂದ ಭಾಗಿಸ್ಕೋಬೇಕು ಒಂಬತ್ತು ಬರುತ್ತೆ ಅದಕ್ಕೆ ಎರಡು ಇಂಚು ಮಾರ್ಜಿನ್ ನಾನು ತೊಗೊಳ್ತಾ ಇದ್ದೀನಿ ಇಲ್ಲಿ ಮಾರ್ಜಿನ್ ಸೇರಿಸ್ಕೊಂಡು ನಾನು ಮಾರ್ಕನ್ನು ಹಾಕ್ಕೊಳ್ತೀನಿ ನೋಡಿ ಇಲ್ಲಿ ಎರಡು ಇಂಚು ಎಕ್ಸ್ಟ್ರಾ ತೊಗೋಬೇಕು ಇಲ್ಲಿದ್ದ ಎರಡು ಇಂಚು ಎಕ್ಸ್ಟ್ರಾ ಈಗ ಇಲ್ಲಿ ನೆಕ್ ಬಿಡಿತು ತ್ರೀಗೆ ಮಾರ್ಕನ್ನು ಇದ್ದೀನಿ ತ್ರೀ ಇಂಚು ಹಾಗೆ ಇಲ್ಲಿದ್ದ ಶೋಲ್ಡರು ಮೂರುವರೆ ಇಂಚಿಗೆ ತ್ರೀ ಆ್ಯಂಡ್ ಹಾಫ್ ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಬೇಕು ಟೋಟಲಾಗಿ ಸಿಕ್ಸ್ ಆ್ಯಂಡ್ ಹಾಫ್ ಇಂಚು ಶೋಲ್ಡರು ರೆಡಿ ಆಗುತ್ತೆ ನೆಕ್ಸ್ಟ್ ಈಗ ಹಾರ್ಮೋಲು ಇಲ್ಲಿದ್ದ ಕೆಳಕ್ಕೆ ಮಾರ್ಕನ್ನು ಹಾಕ್ಕೊಳ್ಬೇಕಲ್ಲ ಆರೂವರೆ ಇಂಚಿಗೆ ಮಾರ್ಕನ್ನು ಹಾಕೊಳ್ಳಿ ಎಲ್ಲರಿಗೂ ಒಂದೇ ಒಂದೇ ತರ ಹಾರ್ಮೋನ್ ಬರಲ್ಲ ಫ್ರೆಂಡ್ಸ್ ಒಂದೊಂದು ಸೈಜ್ಗೆ ಬೇರೆ ಬೇರೆನೆ ಬರುತ್ತೆ ಇಲ್ಲಿ ಆರೂವರೆಗೆ ಈ ತರ ಎಲ್ಲ ಶೇಪ್ ಅಲ್ಲಿ ಹಾಕ್ಕೊಂಡಿದ್ದಾದ ಮೇಲೆ ಒನ್ ಆ್ಯಂಡ್ ಹಾಫ್ ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳಿ ಹಾಕೊಳ್ಳಿ ಈ ಥರ ರೌಂಡ್ ಶೇಪು ಬರ್ಕೊಳ್ಬೇಕು ಈ ಥರ ರೌಂಡಾಗಿ ಬರ್ಕೊಳ್ಳಿ ನೆಕ್ಸ್ಟು ಹಾಗೆ ಈ ಶೋಲ್ಡರಿಂದ ನೆಕ್ ಬಿಡ್ತು ಕೆಳಕ್ಕೆ ನಿಮಗೆ ಡೀಪ್ ಫ್ರಂಟ್ ಡೀಪ್ ನೆಕ್ ಎಷ್ಟು ಬೇಕಾಗುತ್ತೆ ನಾನಿಲ್ಲಿ ಸಿಕ್ಸ್ ಆ್ಯಂಡ್ ಹಾಫ್ ಇಂಚು ನೆಕ್ ಡೀಪನ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಆಗಲ್ಲ ಮೂರು ಇಂಚಿನಷ್ಟೇ ತೊಗೊಂಡಿದ್ದೀನಿ ಈ ಥರ ಸ್ಕ್ವೇರ್ ಟೈಪ್ ಈ ಥರ ಬರ್ಕೊಂಡ್ಬಿಟ್ಟು ನೆಕ್ಸ್ಟ್ ನಿಮಗೆ ಯಾವ ಡಿಸೈನ್ ಬೇಕೋ ಅದನ್ನು ನೀವು ಇಲ್ಲಿ ಡ್ರಾ ಮಾಡ್ಕೊಬೋದು ನಾನಿಲ್ಲಿ ಜಸ್ಟ್ ಈಗ ಒಂದು ಡಿಸೈನ್ನ ಬರ್ಕೊಳ್ತಾ ಇದ್ದೀನಿ ಸಿಂಪಲ್ ನೆಕ್ ಡಿಸೈನ್ನ ಬರ್ಕೊಳ್ತಾ ಇದ್ದೀನಿ ನೀವು ರೌಂಡು ಸ್ಕ್ವೇರು ಲೀಫು ಯಾವುದಾದ್ರೂ ಬರ್ಕೋಬೋದು ಈಗ ನೆಕ್ಸ್ಟು ಈಗ ಜಸ್ಟು ನಮ್ಮದೇನಿಲ್ಲಿ ಹನ್ನೊಂದುವರೆಗೆ ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ಒಂದೂವರೆ ಇಂಚಿನಷ್ಟು ನಾವು ಮೈನಸ್ ಮಾಡ್ಕೋಬೇಕು ಅಂದರೆ ಕಡಿಮೆ ಮಾಡ್ಕೊಳ್ಬೇಕು ಇಲ್ಲಿ ಟೆನ್ ಇಂಚ್ ಬರುತ್ತೆ ಹನ್ನೊಂದುವರೆಯಲ್ಲಿ ಒನ್ ಒಂದೂವರೆ ಇಂಚ್ ಹೋದರೆ ಟೆನ್ ಇಂಚ್ ಬರುತ್ತೆ ಈ ಟೆನ್ ಇಂಚ್ಗೆ ಒಂದು ಮಾರ್ಕನ್ನು ಹಾಕೊಳ್ಬೇಕಿದು ಈ ಥರ ಒಂದು ಮಾರ್ಕನ್ನು ಹಾಕೊಂಡ ಮೇಲೆ ಇಲ್ಲಿದ್ದ ಓಪನ್ ಬರುತ್ತಲ್ಲ ಇಲ್ಲಿ ಹಿಪ್ ಹತ್ರ ಈ ಶೋಲ್ಡರಿಂದ ಈ ಥರ ಮಾರ್ಕನ್ನು ಹಾಕ್ಕೊಳ್ಬೇಕು ಇಲ್ಲಿದ್ದ ಟ್ವೆಂಟಿ ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇಲ್ಲಿ ಹಿಪ್ ರೌಂಡ್ ಎಷ್ಟು ಬರುತ್ತೆ ನೋಡಿಕೊಂಡು ಇಲ್ಲಿ ಮಾರ್ಕನ್ನು ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ತರ್ಟಿ ಸಿಕ್ಸನ್ನು ನಾಲ್ಕರಿಂದ ಬಾಕ್ಸಿದ ಮೇಲೆ ಒಂಬತ್ತು ಇಂಚಿಗೆ ನಾವು ಒಂಬತ್ತು ಇಂಚ್ ಬರುತ್ತಲ್ಲ ಅದಕ್ಕೆ ಎರಡೂವರೆ ಇಂಚನ್ನು ಆ್ಯಡ್ ಮಾಡ್ಕೋಬೇಕು ಹನ್ನೊಂದುವರೆಗೆ ಮಾರ್ಕನ್ನು ಹಾಕ್ಕೊಳ್ಬೇಕು ಯಾವುದೇ ಯಾವುದೇ ಡ್ರೆಸ್ ಆದರೂ ಇದೇ ಥರನೇ ತೊಗೋಬೇಕಾಗತ್ತೆ ಹಿಪ್ಪು ರೌಂಡ್ ಎಷ್ಟಿರುತ್ತೆ ನೋಡಿಕೊಂಡು ಅದರಲ್ಲಿ ನಾಲ್ಕು ರೀತಿಯ ಬಾಗಿಸ್ಕೊಂಡು ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಈಗ ಇಲ್ಲಿ ಏನು ಹನ್ನೊಂದುವರೆಗೆ ನಾವು ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀವಲ್ಲ ಇದಕ್ಕೂ ಒಂದು ಇಂಚು ಎಕ್ಸ್ಟ್ರಾನ ಬಾಟಮಲ್ಲಿ ಮಾರ್ಕನ್ನು ಹಾಕ್ಕೊಳ್ಬೇಕು ಇಲ್ಲಾಂದರೆ ಇನ್ನೂ ಜಾಸ್ತಿ ಬೇಕು ಅಂತ ಕೆಲವ್ರು ಕೇಳ್ತಾರೆ ಇನ್ನೂ ಕಡಿಮೆ ಬೇಕು ಅಂತ ಕೆಲವ್ರು ಕೇಳ್ತಾರೆ ಅವ್ರದ್ದು ಡ್ರೆಸ್ಸಲ್ಲಿ ಎಷ್ಟಿರುತ್ತೆ ಕೆಳಗಡೆ ಬಾಟಮಲ್ಲಿ ಅಷ್ಟನ್ನು ನೋಡಿಕೊಂಡು ಒಂದು ಇಂಚು ಎಕ್ಸ್ಟ್ರಾನ ತೊಗೋಬೇಕಾಗತ್ತೆ ನಾನಿಲ್ಲಿ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹನ್ನೊಂದುವರೆಗೆ ಪ್ಲಸ್ ಒಂದು ಇಂಚು ಎಕ್ಸ್ಟ್ರಾ ಹನ್ನೆರಡುವರೆಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಬಾಟಮ್ಮಲ್ಲಿ ನೋಡಿ ಹನ್ನೆರಡುವರೆ ಅವ್ರು ಎಷ್ಟು ಕೇಳ್ತಾರೋ ಅಷ್ಟಕ್ಕೆ ಡ್ರೆಸ್ಸಲ್ಲಿ ಅಳತೆ ಮಾಡಿಕೊಂಡು ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಮ ಸ್ಟ್ರೈಟಾಗಿ ಇರಬೇಕು ಲೈನ್ ಮಾತ್ರ ಇದನ್ನು ಮಾತ್ರ ಕರೆಕ್ಟಾಗಿಲ್ಲ ಸ್ಟ್ರೈಟಾಗೇ ಇರಬೇಕು ಫ್ರೆಂಡ್ಸ್ ಹಾಗಿದ್ರೆ ಸೈಡು ಚೆನ್ನಾಗಿ ಬರುತ್ತೆ ಇಲ್ಲಿದ್ದ ಈ ಥರದ್ದು ಸ್ಕೇಲ್ ತೊಗೊಂಡು ಈ ಥರ ಶೇಪನ್ನು ಹಾಕ್ಕೊಳ್ಬೇಕು ಇಲ್ಲ ಅಂದರೆ ಸ್ಟ್ರೈಟ್ ಸ್ಕೇಲ್ ಇದ್ದರೆ ಓಕೆ ಈ ಥರದ್ದು ಸ್ಟ್ರೈ ಶೇಪನ್ನು ಮಾಡ್ಕೊಬೇಕಾಗತ್ತೆ ನೆಕ್ಸ್ಟೀಗ ಇಲ್ಲಿ ಮುಂಭಾಗದ್ದು ಮಾರ್ಕನ್ನು ಹಾಕಿದ್ದಿಲ್ಲ ಈಗ ಹಾಫ್ ಇಂಚು ಒಳಕ್ಕೆ ತೊಗೊಂಡು ಈ ಥರ ಮಾರ್ಕನ್ನು ಹಾಕ್ಕೊಳ್ಬೇಕಾಗುತ್ತೆ ಮುಂಭಾಗದ್ದು ಶೇಪಿಗೆ ಇದು ಫ್ರಂಟ್ ಇದು ಈಗ ಬ್ಯಾಕ್ ಸೈಡ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ಇದನ್ನ ಔಟ್ಲೈನ್ ಲೈನ್ ಪೂರ್ತಿಯಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಬ್ಯಾಕ್ ನೆಕ್ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದರಲ್ಲಿ ನಾನು ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಿರೋದ್ರಿಂದ ಇನ್ನೊಂದು ಲೈನನ್ನು ಹಾಕಿಲ್ಲ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳಿ ಹಿಂಭಾಗದ ಶೇಪನ್ನು ಫಸ್ಟು ಎರಡು ಫ್ರಂಟ್ ಮತ್ತು ಬ್ಯಾಕು ಸೇರಿಸಿ ಹಿಂಭಾಗದ ಶೇಪನ್ನು ಕಟ್ ಮಾಡ್ಕೊಂಡಿದ್ದಾದಮೇಲೆ ಸಪ್ರೇಟ್ ಮಾಡ್ಕೋಬೇಕು ಮುಂಭಾಗದನ್ನು ಬೇರೆ ಸಪ್ರೇಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಮತ್ತು ಈ ಥರ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಫ್ರಂಟಿಂದೆ ಬೇರೆ ಈ ಥರ ಇಟ್ಕೋಬೇಕು ಈ ನೆಕ್ ಮತ್ತು ಹಾರ್ಮೋನ್ನ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಬೇಕು ಇದು ಫ್ರಂಟ್ ಪೋರ್ಷನು ಇದು ಬ್ಯಾಕ್ ಪೋಷನ್ನು ಅಂದರೆ ಹಿಂಬಾಗದ್ದು ಇದು ಮುಂಭಾಗದ್ದು ಬಟ್ಟೆ ಇದನ್ನು ಹಾರ್ಮೋಲ್ಲ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಬೇಕು ನೆಕ್ಸ್ಟು ಇಲ್ಲಿ ನೆಕ್ಕು ನಾವೇನು ಡಿಸೈನ್ ಬರ್ಕೊಂಡಿದ್ದೀವಲ್ಲ ಇದೇ ಶೇಪಿಗೆ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಕ್ಯಾನ್ವಸ್ ಪೇಪರ್ ಮೇಲೆ ಇಟ್ಕೊಂಡು ಮಾರ್ಕನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಹಾಗೇನೋ ಲೈನಿಂಗ್ ಬಟ್ಟೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು ಅದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತಲ್ಲ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಇಲ್ಲಿ ನೆಕ್ ಡೀಪು ಬ್ಯಾಕ್ ನೆಕ್ ಡೀಪು ಐದು ಇಂಚಿಗೆ ಇಟ್ಕೊಂಡಿದ್ದೀನಿ ಎಂಟು ಇಂಚು ಒಂಬತ್ತು ಇಂಚು ಎಷ್ಟು ಡೀಪು ಬೇಕಂದರೆ ಫ್ರೆಂಡ್ಸ್ ಇಟ್ಕೋಬೋದು ಡೀಪು ಜಾಸ್ತಿ ಆದಂಗೆಲ್ಲ ಶೋಲ್ಡರ್ ಡ್ರಾಪ್ ಆಗುತ್ತೆ ನೋಡಿಕೊಂಡು ನೀವು ನೆಕ್ ಡೀಪನ್ನು ಇಟ್ಕೋಬೇಕಾಗತ್ತೆ ಬ್ಯಾಕ್ ನೆಕ್ಕು ಇಲ್ಲಿ ಕಟ್ಟೋದು ಓದಬೇಕಂದ್ರೆ ಮಾಡ್ಕೊಳ್ಬೋದು ಡೀಪು ಆಗಿದ್ದಾಗ ಈ ಥರ ರೌಂಡ್ ಶೇಪನ್ನು ಬರ್ಕೊಳ್ಳಿ ಈಗ ಇದನ್ನು ಸಪ್ರೇಟಾಗಿ ಕಟ್ ಮಾಡ್ಕೊಳ್ಬೇಕು ಇದಕ್ಕೆ ಲೈನಿಂಗ್ ಹಾಕ್ತೀವಿ ಅನ್ನೋದಾದರೆ ಉದ್ದ ನಾವೇನು ತೊಗೊಂಡಿದ್ದೀವಲ್ಲ ಅದರಲ್ಲಿ ಮೂರು ಇಂಚು ಕಡಿಮೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಸೇಮ್ ಇದೇ ಥರನೇ ಕಟ್ ಮಾಡ್ಕೋಬೇಕು ಉದ್ದನ ಒಂದು ಮೂರು ಇಂಚು ಇಲ್ಲಾಂದರೆ ಎರಡು ಇಂಚು ಕಡಿಮೆನ ಮಾಡ್ಕೋಬೇಕಾಗತ್ತೆ ಅದನ್ನು ಲೈನಿಂಗ್ ಬಟ್ಟೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತಂದು ತೋರಿಸ್ಕೊಡ್ತೀನಿ ನಿಮಗೆ ಈ ಕಟಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಸಾಧ್ಯವಾದಷ್ಟು ಶೇರ್ ಮಾಡಿ ಹಾಗೆ ನಾನು ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೂಪಾ ಕ್ರಿಯೇಟಿವಿಟಿ ಚಾನಲ್ ಅಂತ ಹೇಳ್ಬಿಟ್ಟು ಅದರದ್ದು ಲಿಂಕು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಕಟ್ಟಿಂಗ್ಸ್ ವಿಡಿಯೋಗಳನ್ನ ಮತ್ತು ಸ್ಟಿಚಿಂಗ್ ವಿಡಿಯೋಗಳ್ನ ಅದರಲ್ಲೂ ಸಹ ಹಾಕ್ತಿರ್ತೀನಿ ನೋಡಿ ಕಲ್ತ್ಕೋಬೋದು ನೋಡಿ ಸ್ಲೀವ್ಸಿಗೆ ನಾನಿಲ್ಲಿ ನಾಲ್ಕು ಲೇಯರ್ ಇಟ್ಕೊಂಡಿದ್ದೀನಿ ಬಟ್ಟೆ ಎಲ್ಲಿ ಉಳಿದಿರುತ್ತೆ ನೋಡಿಕೊಂಡು ಅಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ಲೀವ್ಸ್ ಏನೋ ಉದ್ದ ಎಷ್ಟಾದರೂ ಇಟ್ಕೊಳ್ಳಿ ನಾನಿಲ್ಲಿ ಇಲ್ಲಿ ಒಂದೂವರೆ ಇಂಚು ಎಕ್ಸ್ಟ್ರಾನ ತಗೋಬೇಕಾಗುತ್ತೆ ಅಂದರೆ ನಾನಿಲ್ಲಿ ಸಿಕ್ಸ್ ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ರೆಡಿ ನನಗಿಲ್ಲಿ ನಾಲ್ಕೂವರೆ ಇಂಚು ರೆಡಿ ಸಿಗುತ್ತೆ ಈ ಥರ ಪೂರ್ತಿಯಾಗಿ ಮಾರ್ಕನ್ನು ಹಾಕ್ಕೊಳ್ಳಿ ಸುತ್ತಳುತ್ತೆ ಹಾರ್ಮೋನ್ ಸುತ್ತಳುತ್ತೆ ಎಷ್ಟು ಬರುತ್ತೆ ನೋಡಿಕೊಂಡು ಇಲ್ಲಿ ಮಾರ್ಕನ್ನು ಹಾಕ್ಕೊಳ್ಬೇಕು ನೋಡಿ ನೈನ್ ಆ್ಯಂಡ್ ಹಾಫ್ ಇಂಚಿಗೆ ನಾನು ಇಲ್ಲಿ ಮಾರ್ಕನ್ನು ಹಾಕೊಂಡಿದ್ದೀನಿ ಇಲ್ಲಿದ್ದ ಡೌನು ತ್ರೀ ಇಂಚಿಗೆ ಮಾರ್ಕನ್ನು ಹಾಕೊಂಡಿದ್ದೀನಿ ಇಲ್ಲಿ ಒಂದು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಮಾರ್ಕನ್ನು ಹಾಕ್ಕೊಳ್ಬೇಕು ಈ ಥರ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇಲ್ಲಿ ಸೆಂಟ್ರ್ ಪಾಯಿಂಟಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ ಮೇಲಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಜೀರೋ ಪಾಯಿಂಟ್ ಫೈವ್ ಇಂಚಿನಷ್ಟು ತೊಗೊಂಡು ಇಲ್ಲಿ ರೌಂಡ್ ಶೇಪಲ್ಲಿ ಮಾರ್ಕನ್ನು ಹಾಕ್ಕೊಳ್ಬೇಕು ನನ್ನ ಕಡೆಗೆ ತಿರ್ಸ್ಕೊಂಡು ಮಾರ್ಕನ್ನು ಹಾಕ್ಕೊಳ್ತೀನಿ ಇಲ್ಲಿದ್ದ ನಾವು ಈ ಥರ ರೌಂಡ್ ಶೇಪಲ್ಲಿ ಮಾರ್ಕನ್ನು ಹಾಕ್ಕೊಳ್ಬೇಕು ಜಾಸ್ತಿ ರೌಂಡು ಮಾಡ ಮಾಡಬಾರ್ದು ನಾವೇನು ಹಾಫ್ ಇಂಚು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಮೇಲಕ್ಕೆ ಅಲ್ಲಿಗೆ ರೌಂಡ್ ಬರಬೇಕು ಇಲ್ಲಿ ಕಾಲು ಇಂಚಿನಷ್ಟು ಕೆಳಕ್ಕೆ ತೊಗೊಂಡು ಈ ಥರ ರೌಂಡು ಶೇಪು ಬರ್ಕೊಳ್ಬೇಕಾಗತ್ತೆ ನಾನು ಸ್ಲೀವ್ಸಲ್ಲಿ ಎರಡು ಥರ ತೋರಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನು ಅಂದರೆ ಪ್ಲೇಲಿಸ್ಟಲ್ಲಿ ಇರುತ್ತೆ ನೋಡಿ ಕಲ್ತ್ಕೊಳ್ಳಿ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನಾವು ಪ್ರೇ ಪೇಪರ್ ಕಟ್ಟಿಂಗು ಯಾವ ರೀತಿ ಎರಡು ಮೆಥಡಲ್ಲಿ ಮಾಡ್ಕೊಳ್ಬೋದು ಏನು ಈಸಿಯಾಗಿ ಕೆಲವೊಂದು ಶಾರ್ಟ್ಸ್ ಸ್ಲೀವ್ಸ್ಗಳು ಯಾವ ರೀತಿ ಕಟ್ ಮಾಡ್ಕೊಳ್ಬೋದು ಹೇಳ್ಬಿಟ್ಟು ಸಹ ನಾನು ತೋರಿಸ್ಕೊಟ್ಟಿದ್ದೀನಿ ಸಣ್ಣ ತೋಳ್ಗಳ್ನ ಯಾವ ರೀತಿ ಕಟ್ ಮಾಡ್ಕೊಳ್ಬೋದು ಅಂತ ಎರಡು ಹತ್ರ ಎರಡು ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ಕಲ್ತ್ಕೊಳ್ಳಿ ಈಸಿ ಆಗುತ್ತೆ ಇದು ರೆಡಿಯಾಗಿದೆ ಇಲ್ಲಿ ಒಂದು ಸೆಂಟ್ರಿಗೆ ಒಂದು ಕಚ್ಚಾಕೊಂಬಿಡಿ ಫ್ರೆಂಡ್ಸ್ ನಿಮಗೆ ಈ ಕಟಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಸಾಧ್ಯವಾದಷ್ಟು ಶೇರ್ ಮಾಡಿ ನಿಮಗೆ ಎಲ್ಲೆಲ್ಲಿ ಸೋಷಿಯಲ್ ಮೀಡಿಯಾಗಳಿದಾವೆ ಅಲ್ಲೆಲ್ಲ ಶೇರ್ ಮಾಡಿ ಸಾಧ್ಯವಾದಷ್ಟು ಅವರು ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕಲ್ತ್ಕೊಳ್ತಾರೆ ಹಾಗೆ ನನ್ನ ಇನ್ನೊಂದು ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದೇ ಥರ ಎಲ್ಲ ಥರ ಕಟಿಂಗ್ಸು ಮತ್ತು ಸ್ಟಿಚಿಂಗ್ಸ್ಗಳ್ನ ಮತ್ತು ಈಸಿ ಮೆಥೆಡಾಗಿ ತೋರಿಸ್ಕೊಡ್ತೀನಿ